ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕದ ಹೆಸರಾಂತ ನಾಯಕ ನಟರಾದಂಥ ಉಪೇಂದ್ರ ಅವರೇ, ಚಂದ್ರು ಅವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ನಾನಿದ್ದೇನೆ ಎಂದು ಹೇಳಿ ಬಾಂಬೆಯಿಂದ ಬಂದಿರತಕ್ಕಂಥ ಪಂಡಿತರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಪಮಾನಿತ ಗಣ್ಯರೇ ಹಾಗೂ ಚಂದ್ರು ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತೂ ಸಿನಿಮಾ ಪ್ರಿಯರೇ ಹಾಗೂ ಮಾಧ್ಯಮದ ಗೆಳೆಯರೇ, ನಾನು ಸಿದ್ದರಾಮಯ್ಯನವ್ರನ್ನ ಕರೆದಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ತುಂಬ ಬಡ್ಜೆಟ್ ಪ್ರಿಪರೇಷನ್ನು, ಆರ್ಥಿಕ ಪರಿಸ್ಥಿತಿಯ ಚಿಂತನೆ, ಮುಂದಿನ 15ನೇ ತಾರೀಕು ರಾಜ್ಯದ ಆಯವ್ಯಯ ಮಂಡನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿ ಇಲಾಖೆಯ ಹಣ ಹಂಚಿಕೆಯ ವಿಷಯದಲ್ಲಿ ಭಾಳಷ್ಟು ಬೆಳಗ್ಗೆ 10 ಗಂಟೆಯಿಂದನೂ ಅವರು ಒಂದೇ ಊಟನೂ ಇಲ್ಲದೆ ಕುಳಿತಿದ್ರು. ಅದರಿಂದ ನಾನು ಕೇಳಿದಾಗ ಬಂದು ಅವರು ಆಶೀರ್ವದಿಸಿ ಮಾತನಾಡದೆ ಹೋದರೂ ಕೂಡ ಅವರ ಒಂದು ಆಶೀರ್ವಾದ ಚಂದ್ರ ಮೇಲೆ ಮತ್ತು ಈ ತಂಡದ ಮೇಲೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಒಂದು ಸಂತೋಷ ಅಂತ ಉಪೇಂದ್ರ ಅವರು ಕೇಳಿದ್ರು, ನಿಮಗೂ ಚಂದ್ರಿಗೂ ಏನು ಏನು ಸರ್ ಭಾಳ ಸಂಬಂಧ ಅಂತ. ಆದರೆ ಅದು ನಾವು ಮೊದಲನೇ ಸಿನಿಮಾದಿಂದಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ನನ್ನ ಸಹಕಾರ ಇತ್ತು ಅನ್ನೋದನ್ನು ಹೇಳ್ತಾ ಇವತ್ತು ಉಪೇಂದ್ರ ಅವರು ಹೇಳಿದ ಮಾತು ನಿಜ. ರಾಜಕೀಯದಲ್ಲಿ ಎಷ್ಟು ತೊಂದರೆಗಳಿದೆಯೋ ಅಥವಾ ಒಳ ಮಾತುಗಳಿದೆಯೋ ಅದಕ್ಕಿಂತ ಹೆಚ್ಚು ಸಿನಿಮಾ ರಂಗದಲ್ಲಿದೆ ಅಂತ ನೋಡಿದ್ದೇನೆ ನಾನು. ಇಲ್ಲಿ ನಡೀತಕ್ಕಂಥ ಘಟನೆಗಳು ನೋಡಿದಾಗ ಒಂದು ಸಿನಿಮಾ ರಿಲೀಸ್ ಆದರೆ ಅದ್ರ ಬಗ್ಗೆ ವಿವಿಧ ಕಾಮೆಂಟ್ಗಳು ಬರ್ತವೆ, ಅದನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಧೈರ್ಯವಾಗಿ ಮಾಡ್ತಾ ಇರ್ತಕ್ಕಂಥ ಚಂದ್ರು ಧೈರ್ಯ ನಿಜವಾಗಿ ನಾವೆಲ್ಲ ಮೆಚ್ಚತಕ್ಕಂಥದ್ದು. ಅದ್ರ ಜೊತೆಗೆ ಪಂಡಿತ್ಜಿಯವರ ಆನಂದ್ ಪಂಡಿತ್ಜಿದವರು ಕೊಟ್ಟಂತಹ ಅವರ ಬೆಂಬಲ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಹೊಸ ಚೈತನ್ಯ ಕೊಡುತ್ತೆ. ಅದರಲ್ಲೂ ಒಂದೇ ಬಾರಿ 5 ಸಿನಿಮಾಗಳ ಆ ಒಂದು ಅದನ್ನ ತಯಾರು ಮಾಡುವಂಥ ಸಮಯಕ್ಕೆ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಅವರ ಆಶೀರ್ವಚನವನ್ನು ನೀಡಿ ಈ ಕಾರ್ಯ ಭಾರತ ಅಲ್ಲ ಸಾಗರದ ಆಚೆಯೂ ಕೂಡ ಇದು ಪ್ರಸರಿಸಲಿ ಅಂತ ಹೇಳ್ತಾ ಚಂದ್ರು ಅವರ ಯಶಸ್ಸಿಗೆ ನಾವೆಲ್ಲ ಕಾರಣೀಭೂತರಾಗೋಣ. ಅದೇ ರೀತಿ ಶ್ರಮ ಇದ್ದರೆ ಏನಾದರೂ ಮಾಡ್ಬೋದು, ಛಲ ಇದ್ದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಚಂದ್ರು ಮತ್ತೊಂದು ಹೆಸರು ಅಂತ ಹೇಳಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ನಮಸ್ತೆ ಸರ್, ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ. ನಾನು ಒಂದು 30-35 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಮ್ಯಾಕ್ಸಿಮಮ್ 2 ಸಿನಿಮಾ 3 ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ. ಒಂದೇ ಸತಿ 5 ಸಿನಿಮಾ, ನೆಕ್ಸ್ಟ್ ಎಷ್ಟು 10 20. ಏನಂದರೆ ಇವರಲ್ಲಿ ವಿಶೇಷವಾದ ಗುಣ ಏನಂದರೆ ಚಂದ್ರುಲಿ ಆ ಪಾಸಿಟಿವಿಟಿ. ಅವರು ಸ್ಟಾರ್ಟ್ ಏನೋ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ, ಅವರು ಏನು ಹೇಳಿ ಬಡತನ ಸ್ಟ್ರಗಲ್ಲು ವಿದ್ಯೆ ಎಲ್ಲ ಹೇಳಿದ್ರಲ್ಲ, ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ, ಇಲ್ಲಿ ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ, ಪಿಕ್ಕಾಪಟ್ಟೆ ಶ್ರೀಮಂತ ಮನುಷ್ಯ. ಆಮೇಲೆ ಇವರು ಏನು ಓದಿದಾರೆ ಬಿಟ್ಟಿದ್ದೀರ, ಪ್ರಪಂಚನ ಜನ ಹಿಂಗೆ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ, ಅದು ಇವ್ರ ಸ್ಪೆಷಾಲಿಟಿ. ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ, ಯಾಕಂದರೆ ನಾನು ಆಲ್ರೆಡಿ ಇವ್ರ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್, ಆ ಒಂದು ಇದು ಇಲ್ಲ ಸರ್ ಹೊಡೆಯೋಣ ಸರ್ ಮಾಡೋಣ ಸರ್ ಹಂಗೆ ಮಾಡೋಣ ಸರ್ ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗುಗಣ್ಣಿಂದ ನೋಡೋ ಥರ ಮಾಡಿರೋ ವ್ಯಕ್ತಿ ಇವರು. ಇವತ್ತು ತುಂಬ ಖುಷಿ ಆಗ್ತಿದೆ, ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು. ತುಂಬ ಸಂತೋಷ ಅಮ್ಮ, ನಿಮ್ಮ ಕಾಲ್ಗುಣ ನಿಮ್ಮ ಒಳ್ಳೆತನ ನಿಮ್ಮಿದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಿದೆ ಈ ಜೋಡಿನ. ಇವತ್ತು ಅವ್ರದ್ದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ, ಹಾಂ ಲಕ್ಷ್ಮಿ ನೀವು ಇವ್ರ ಮನೆಗೆ. ತುಂಬ ಸಂತೋಷ. 5 ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ, 5 ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ? ಸ್ಟೆಪ್ ಬೈ ಸ್ಟೆಪ್ಪು. ಓಕೆ, ಒಂದೊಂದ್ರೆ ಡೈರೆಕ್ಟರ್ ಬೇರೆ ಬೇರೆ ಇರೋದ್ರಿಂದ ಅವ್ರು ಹೆಂಗೆ ಕೊಡ್ತಾರೆ? ಬೇರೆ ಬೇರೆ ಡೈರೆಕ್ಟ್ರು. ಓಕೆ ಓಕೆ, ಬಡ್ಜೆಟ್ ಎಷ್ಟು ಕೇಳ್ಬೋದಾ? ನಾನು ಹೇಳ್ತೀನಿ. ಓಕೆ, ಒಂದು 500 ಕೋಟಿ ಅನ್ಕೋಣ. ಒಂದ್ಸತಿ ಹೇಳಿದಕ್ಕೆ ವಿಜಾನ್ ಆಗಿದೆ, ಅಲ್ಲೇ ಕೋಟ್ಯಾಧೀಶ್ವರ ಅವ್ರು ಕೂತಿದ್ದಾರೆ, ಇಲ್ಲೆಲ್ಲ ಕೂತಿದ್ದಾರೆ. ಮೋಸ್ಟ್ಲಿ ಬಡ್ಜೆಟ್ ಮಸ್ಟ್ ಬಿ ಸರ್ ಒಂದು 500 ಕ್ರೋರ್ಸ್, 5 ಫಿಲಮ್ಸ್, ಎಲ್ಲ ಘಟಾನುಘಟಿಗಳಿದ್ದಾರೆ ಇಲ್ಲಿ. ಒಳ್ಳೇದಾಗಲಿ ಚಂದ್ರು, ಇನ್ನೂ ದೊಡ್ಡದಾಗಿ ಬೆಳೀರಿ, ಎಲ್ಲ ತಲೆ ಎತ್ತು ನೋಡ್ಬೇಕು. ಯಾಕಂದ್ರೆ ಏನಾಗಿದೆ ಅಂದರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ.
ಇನ್ನೊಂದಿದೆ ಸಿನಿಮಾದಲ್ಲಿ, ಯಾವ ಸಿನಿಮಾ ಏನಾಗಲಿ ಆ ನೆಗೆಟಿವ್ ಮಾತ್ರ ತುಂಬಾ ಜನ ಇದ್ದಾರೆ. ಪಾಪ ಅವ್ರು ಖುಷಿ ಪಡ್ತಿರ್ತಾರೆ, ಯಾರೋ ಇಲ್ಲ ರೀ ಹೋಯ್ತು ರೀ ಪಿಕ್ಚರ್, ಹೇ ಏನಿಲ್ಲ ರೀ, ಇಲ್ಲ ರೀ ನಾ ದುಡ್ಡು ಮಾಡಿದ್ದೀನಿ, ಹೇ ಏನಿಲ್ಲ ರೀ ಅವನ್ ದುಡ್ಡು ಮಾಡಿದಿರೋ ಇಲ್ವೋ, ಇವ್ರು ಮಾಡಿರೋರು ಮಾಡಿಲ್ಲ ಅನ್ನೋ ಥರ ಓಡಾಡೋರು ತುಂಬಾ ಜನ ಇದ್ದಾರೆ. ಅಂತ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ, ಮತ್ತೆ ಮತ್ತೆ ಜ್ಯೋತಿ ತರ ಬೆಂಕಿ ತರ ಎದ್ದು ಬರ್ತಾನೆ ಇರ್ತೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು, ಒಳ್ಳೇದಾಗ್ಲಿ ನಿಮ್ಗೆ, ನೂರಾರು ಸಿನಿಮಾ ಇದೇ ತರ ಮಾಡಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಟು ಎವ್ರಿವನ್. ಡಿಗ್ನಿಟರೀಸ್ ಆನ್ ದಿ ಡಯಸ್ ಆಫ್ ದಿ ಡಯಸ್, ಉಪೇಂದ್ರ ಸರ್, ಆಲ್ ಮೈ ಅದರ್ ಡಿಗ್ನಿಟರೀಸ್ ಅಂಡ್ ಮೈ ಫ್ರೆಂಡ್ ಚಂದ್ರು, ಐ ಆಮ್ ಹಿಯರ್ ಟು ಸಪೋರ್ಟ್ ಮೈ ಫ್ರೆಂಡ್ ಚಂದ್ರು. ಆ್ಯಂಡ್ ಐ ಹ್ಯಾಡ್ ಲಾಟ್ ಆಫ್ ಅದರ್ ಪ್ರೋಗ್ರಾಮ್ಸ್ ಇನ್ ಮುಂಬೈ, ಬಟ್ ಹೀ ಕೇಮ್ ಜಸ್ಟ್ 2 days ಬ್ಯಾಕ್ ಆ್ಯಂಡ್ ಹೀ ರಿಕ್ವೆಸ್ಟೆಡ್ ದಟ್ ಐ ಹ್ಯಾವ್ ಟು ಕಮ್. ಐ ಕ್ಯಾನ್ಸಲ್ ಆಲ್ ಮೈ ಪ್ರೋಗ್ರಾಮ್ ಆ್ಯಂಡ್ ಐ ಟೋಲ್ಡ್ ಹಿಮ್ ಐ ವಿಲ್ ಡೆಫಿನೆಟ್ಲಿ ಕಮ್ ಆ್ಯಂಡ್ ಸಪೋರ್ಟ್ ಯು. He's such a wonderful human being. We have come across so many film directors, producers, actors. I never worked with earlier any Kannada producers or director. So I had apprehension while working with him on Kabza. But our experience with team Chandru was excellent, at par, 100%. So even though Kabza was not that great received in Hindi world, but still we decided we'll make Kabza 2. And that would be really a great pan-India film. I'm thankful to Chandruji and to invite me here and give me such an honor. Thank you very much. And I once again congratulate Chandru for RC Studio. And I'm sure all these 5 films which he has announced today, all would be blockbuster hit. Thank you so much. Ellarigu namaskara. ಚಂದ್ರ ಸರ್, ಫಸ್ಟು 5 ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂದಾಗಲೇ ಒಂದು ಶಾಕ್ ಆಗಿತ್ತು. ಅಂದರೆ ನಮ್ಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಪ್ರೊಡಕ್ಷನ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಒಂದು 2 ವರ್ಷ 3 ವರ್ಷ ತೊಗೊತೀವಿ ಒಂದು ಸಿನಿಮಾ ಮಾಡೋದಕ್ಕೆ. ಒಟ್ಟಿಗೆ 5 ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಆ್ಯಕ್ಚುಲಿ ಕೆಪಾಸಿಟಿ ಬೇಕು. ಅಂದರೆ ಬರೀ ದುಡ್ಡಿದ್ದರೆ ಮಾತ್ರ ಸಿನಿಮಾ ಆಗೋಲ್ಲ, ಅದಕ್ಕೆ ತಕ್ಕಂಥ ಪ್ಯಾಷನ್ ಆಗ್ಬೋದು, ಒಂದು ಡೆಡಿಕೇಟೆಡ್ ಆಗಿ ಆ ಕತೆಗಳನ್ನ ಹುಡುಕಿ ಒಂದು ಟೀಮ್ನ ಫಾರ್ಮ್ ಮಾಡಿ. ಯಾಕಂದರೆ 5 ಸಿನಿಮಾ ಒಂದು ಪ್ರೊಡಕ್ಷನ್ ಮಾಡೋದು ಒಟ್ಟಿಗೆ ತುಂಬ ಕಷ್ಟವಾದ ಕೆಲಸ. ಯಾಕಂದರೆ ಒಂದೊಂದು ಸಿನಿಮಾ ಮಾಡೋವಾಗಲೇ ನಮಗೆ ಒಂದು ಎಷ್ಟೋ ದಿನ ಆಗೋಗಿರುತ್ತೆ ನಿದ್ದೆ ಮಾಡು ಒಂದು ಸಿನಿಮಾ ಮಾಡೋದಕ್ಕೇ. ಸೊ ಈ ಥರದೊಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂದರೆ ಬಹುಶಃ ನಾನು ಆ್ಯಕ್ಚುಲಿ ಅವ್ರ ಸರ್ನ ಈಗಲೇ ನೋಡ್ತಾ ಇರೋದು, ಬಟ್ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೆಂಗೆ 5 ಸಿನಿಮಾನ ಒಟ್ಟಿಗೆ ಹೆಂಗೆ ಮಾಡ್ತಾರೆ ಇವರು ಅನ್ನೋದು. ಸೊ ಡೆಫಿನೆಟ್ಲಿ ಎಲ್ರಿಗೂ ಒಂದು ಕೇಸ್ ಸ್ಟಡಿ ಆಗುತ್ತೆ ಇದು. ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರ ಸರ್ಗೆ. ಡೆಫಿನೆಟ್ಲಿ ಅದು ಸೌಂಡ್ ಅಂತೂ ಮಾಡೇ ಮಾಡ್ತಾರೆ, ಒಂದಷ್ಟು ಒಳ್ಳೆ ಚಿತ್ರಗಳು ಅವ್ರ ಮುಖಾಂತರ ಮತ್ತೆ ಬರಲಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ 5 ಸಿನಿಮಾಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಚಂದ್ರು ಬಂದು ಈಸ್ ಮೈ ಕ್ಲೋಸ್ ಫ್ರೆಂಡ್. ಏನು ಮಾಡಿದ್ರು ಇನ್ವಿನ್ ಯು ಆರಿಜಿನ್ ವಿಲ್ ಬಿ ಪಾರ್ಟ್ ಆಫ್ ಹಿಸ್ ಪ್ರೊಡಕ್ಷನ್ ಕಂಪನಿ. ಕಬ್ಜಾ ಟೂ ಇಸ್ ವಾಟ್ ನನಗೆ ತುಂಬ ಇಷ್ಟ ಇತ್ತು ಕಬ್ಜಾ 1 ಆದಮೇಲೆ. ಬಟ್ ಅಬೌಟ್ 2 ಮಂತ್ಸ್ ಮುಂಚೆ ಅವ್ರು ಹೇಳಿದ್ರು ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ. ಐ ಟೆಲ್ ಓಕೆ ವಿ ಆರ್ ದ್ಯಾಟ್ ಟುಗೆದರ್ ಅಂತ. ನಾನು ಕೇಳಿದೆ ಕಬ್ಜಾ 2 ಅಂತ, ಇಲ್ಲ 5 ಮೂವಿ ಅಂತ ಹೇಳಿದ್ರು. ಓಕೆ. ಸೊ ಬಟ್ ಕ್ಲಾರಿಟಿ ಇತ್ತು, ಆ 5 ಮೂವೀಸ್ನಲ್ಲಿ ಏನೇನು ಮಾಡ್ತಾರೆ ಅಂತ ಕ್ಲಿಯರ್ ಕ್ಲಾರಿಟಿ ಇತ್ತು. ಸೊ ದ್ಯಾಟ್ ಈಸ್ ವಾಟ್ ಇಂಟ್ರೆಸ್ಟೆಡ್ ಆಸ್ ಆಸ್ ಇನ್ವಿನ್ ಯು ಆರಿಜಿನ್. ಸೊ ಇಟ್ ಈಸ್ ನಾಟ್ ಟುಡೇ ನಾಟ್ ಟುಮಾರೋ, ಇನ್ವಿನ್ ಯು ಆರಿಜಿನ್ ವಿಲ್ ಬಿ ಪಾರ್ಟ್ ಆಫ್ ಆರ್ ಸಿ ಸ್ಟುಡಿಯೋಸ್ ಫಾರ್ ಆಲ್ ದ ಟೈಮ್ ಹಿ ಡಸ್ ಮೂವೀಸ್. ಯಾಕೆಂದರೆ ಹಿ ಈಸ್ ಅ ಗುಡ್ ಡೈರೆಕ್ಟರ್, ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಗುಡ್ ಹ್ಯೂಮನ್ ಬೀಯಿಂಗ್ಗೆ ವಿ ಶುಡ್ ಸಪೋರ್ಟ್ ಹಿಮ್ ವಾಟ್ ಎವರ್ ಹ್ಯಾಪನ್ಸ್. ಸಕ್ಸಸ್ ಬರುತ್ತೆ ಬರಲ್ಲ, ಆದರೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ಹಿಮ್. ಇಟ್ಸ್ ಬೆಟರ್ ಟು ಸ್ಟ್ಯಾಂಡ್ ವಿತ್ ದ ಪರ್ಸನ್ ಇಸ್ ಡೌನ್ ಆ್ಯಂಡ್ ಲಿಫ್ಟ್ ಹಿಮ್ ಅಪ್. ಸೊ ನೌ ಐ ಫೀಲ್ ಹಿ ವಿಲ್ ಗ್ರೋ ಆ್ಯಂಡ್ ವಿ ವಿಲ್ ಆಲ್ಸೋ ಗ್ರೋ ಟುಗೆದರ್ ಅಂತ. ಓಕೆ, ಥ್ಯಾಂಕ್ ಯು.
ಆಗ್ಬೋದಂತ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ಹಾಗೂ ನಮ್ಮ ಆತ್ಮೀಯರು, ನಮ್ಮ ನೈಬರ್ ರೇವಣ್ಣ ಸಾರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು, ಒಂದೇ ಒಡೆ ಹೇಳಬೇಕು ಅಂದರೆ ಆರು ಚಂದ್ರಿಗೆ ಐದು ಹೃದಯ ಇದೆ. ನಾನು ಇವತ್ತು ಭವಿಷ್ಯ ಹೇಳಿದೆ, ಒಂದು ಸಿನಿಮಾ ಮಾಡೋದು ನೂರು ಮದುವೆ ಮಾಡಿದಂಗೆ, ಐದು ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ರೆ ಆ ಧೈರ್ಯ ಎಲ್ರಿಗೂ ಬರೋದಿಲ್ಲ. ಉಪೇಂದ್ರ ಸರ್ ಚೆನ್ನಾಗಿ ಹಿಡಿದ್ರು, ಯಾರೇ ಏನು ಹೇಳಿ ಅಂಜದೆ ಅಡಕದೆ ಜಗ್ಗದೆ ಯೋಗ ಆ್ಯಂಡ್ ಯೋಗ್ಯತೆ ಎರಡೂ ಇದೆ ಅವರಿಗೆ. ಆ ಯೋಗ ಯೋಗ್ಯತೆ ಇದ್ದಾಗ ಅವ್ರಿಗೆ ಒಳ್ಳೆ ಜನ ಸವಾಸ ಸಿಗುತ್ತೆ ನೋಡಿ. ಆನಂದ್ ಪಂಡಿತ್ ಸರ್ ಇದ್ದಾರೆ, ನಮ್ಮ ಪಾಂಡೆ ಸರ್ ಇದ್ದಾರೆ, ನಮ್ಮ ಮೂರ್ನಾಲ್ಕು ಜನ ಮಂಜುನಾಥ್ ಅಂತಿದ್ದಾರೆ, ಇವರೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅಂದರೆ ಬಿಕಾಸ್ ಆಫ್ ಅವ್ರ ಉದ್ದೇಶ ಮಂತಿಗೆ. ಮನುಷ್ಯನಿಗೆ ಏನಿಲ್ಲ ಅಂದ್ರೆ ಒಳ್ಳೆತನ, ಒಳ್ಳೆಯ ನಡತೆ, ವಿಧೇಯತೆ, ಸಂಸ್ಕಾರ ಇರಬೇಕು. ಅದೆಲ್ಲವನ್ನೂ ಒಳಗೂಡಿಸಿದ ವ್ಯಕ್ತಿ ಹರಿಶ್ಚಂದ್ರ ಅವರು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ ನೀವು. ಕನ್ನಡ ಚಿತ್ರರಂಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದಿದೆ, ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಎಲ್ಲರೂ ಪ್ರಪಂಚ ಎಲ್ಲ ತಿರುಗಿ ನೋಡುವಂಥ ಸಿನಿಮಾಗಳನ್ನು ನಮ್ಮ ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭಗಳಲ್ಲಿ ಇಂಥ ಒಂದು ಫೈನಾನ್ಷಿಯಲ್ ಸ್ಟ್ರಿಂಜೆನ್ಸ್ ಇದ್ರೂ ಕೂಡ ಅಂತ ಒಂದು ದೊಡ್ಡ ಕಬ್ಜಾ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ನೇಮ್ ಮಾಡಿ ಐದು ಸಿನಿಮಾಗಳನ್ನು ಒಟ್ಟಾಗಿ ಒಂದಾಗಿ ಮಾಡ್ತಾ ಇರೋದಿದ್ದಾರೋ ನಿಜವಾಗ್ಲೂ ಎಂಟ್ರೋ ಚಿತ್ರೋದ್ಯಮ ಅವರಿಗೆ ಆಶೀರ್ವಾದ ಮಾಡಲೇಬೇಕು, ಬೆಂಬಲ ಕೊಡಲೇಬೇಕು. ಎಂಟ್ರೋ ಚಿತ್ರೋದ್ಯಮ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ಅವರ ಧೈರ್ಯಕ್ಕೆ ಮೆಚ್ಚಿಕೊಂಡು ಮುಖ್ಯವಾಗಿ ಅವರ ನ್ಯಾಯ ನಡೆದ ಸರಳತೆಗೆ ಇವತ್ತು ಸಿದ್ದರಾಮಯ್ಯ ಅವರು ಬಂದರು, ಹೋದರು, ಆಶೀರ್ವಾದ ಮಾಡಿದ್ರು. ಯಾಕೆ ಎಲ್ಲ ಬರ್ತಾರೆ ಅಂದರೆ ಅವರ ಒಳ್ಳೆತನಕ್ಕೆ. ನಾವು ಕೂಡ ನಾನು ಅನ್ಕೊಂಡಿರೋ ಪ್ರಕಾರ ಇವರು ಚಿತ್ರರಂಗದಲ್ಲಿ ಭಾಳ ಸಣ್ಣದ ಹೇಳಿದ್ರು, ನೂರು ರೂಪಾಯಿ ಹಿಡ್ಕೊಂಬಂದ್ರು ಅಂತ ಹೇಳಿದ್ರು. ಕಷ್ಟಗಳನ್ನು ಏನೇ ಇದ್ದರೂ ಕೂಡ ಎರಡಿದೆ, ಹೃದಯ ಶ್ರೀಮಂತಿಕೆ, ಬ್ರೈನ್ ಶ್ರೀಮಂತಿಗೆ ಇದೆ ಅಂತ ಉಪೇಂದ್ರ ಸರ್ ಚೆನ್ನಾಗಿ ಹೇಳಿದ್ರು. ಎರಡು ಇನ್ನು ಮೂರನೇ ಶ್ರೀಮಂತಿಗೂ ಕೂಡ ಇದೆ ಸರ್. ಅವರಿಗೆ ಏನೇ ಬರಲಿ, ಏನೇ ಏನಂದ್ರು ಅಂದರು, ಬೆಳಗ್ಗೆ ಒಂದು ಫೋನ್ ಮಾಡಿದಾಗ, ಸುರೇಶ್ ಅವರೇ ನೀವೊಬ್ಬರೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ನಾನಲ್ಲಪ್ಪ, ಎಲ್ಲರೂ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಫ್ಯಾಮಿಲಿ ಆಶೀರ್ವಾದ, ದೇವರ ಆಶೀರ್ವಾದಾಗ ಇಂಥ ಕೆಲಸ ಮಾಡೋಕ್ಕಾಗತ್ತೆ ಹೊರತು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವತ್ತೂ ಯಾವ ಚಿತ್ರರಂಗ ಬೆನ್ನೆಲುಬಾಗಿದೆ, ತಾಯಿ ಭುವನೇಶ್ವರಿ ಯಾವಾಗ ನಿಮ್ಮ ಹಿಂದೆ ಇರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಎಲ್ಲ ಮಾಡ್ತಾ ಐದು ಸಿನಿಮಾಗಳು ಸಕ್ಸೂಪರ್ ಡೂಪರ್ ಇಟ್ಟಾಗಲಿ, ಭಾಳಷ್ಟು ಹೊಸ ಪ್ರತಿಭೆಗಳಿಗೆ ಹೊಸಬರಿಗೆ ಅವಕಾಶ ಕೊಟ್ಟು ಕೆಲಸ ಮಾಡುವಂಥದ್ದು ಒಂದು ಕಾರ್ಮಿಕ ಒಕ್ಕೂಟದವರಿಗೆ. ಒಂದು ಸಿನಿಮಾ ಮಾಡಿದ ಎಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾರೆ, ಆ ಪುಣ್ಯ ನಿಮಗೆ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಮಾಡುವಂಥ ಕೆಲಸ, ನಿಮ್ಮ ವಿಷನ್ಸ್ ಎಲ್ಲ ಸಕ್ಸಸ್ ಆಗಲಿ. 100% ಕನ್ನಡ ಚಿತ್ರರಂಗದ ಭಾಳ ದೊಡ್ಡ ನಿರ್ದೇಶಕನಾಗಿ ನಿರ್ಮಾಪಕರಾಗಿ ಬಾಳಿದ್ದೀರಾ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು ಚಂದ್ರು ಭಾಳ ಆತ್ಮೀಯ ಸ್ನೇಹಿತರು. ಮೊದಲನೇ ಸಿನಿಮಾ ತಾಜ್ಮಹಲ್ ಕೂಡ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ಅವ್ರ ಸಿನಿಮಾ. ನಿರ್ಮಾಣ ಮಾಡೋ ಹಂತದಲ್ಲಿ ಈ ಪ್ರೀವಿಯಸ್ ಸಿನಿಮಾ ಕಬ್ಜಾ ಮತ್ತು ನಮ್ಮ ವಿಕ್ರಾಂತ್ ರೋಣ, ಮೂರು ಕೋವಿಡ್ಗಳನ್ನು ನಾವು ಇಬ್ಬರೂ ಅನುಭವಿಸಿದ್ವಿ. ಎಷ್ಟರ ಮಟ್ಟಿಗೆ ನಾವು ನೋವು ತಿಂದಿದ್ದೀವಿ ಏನು ಎತ್ತ ಅನ್ನೋದನ್ನು ಭಾಳಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ. ಅವರ ಒಂದು ವಿಚಾರನ ಉಪೇಂದ್ರ ಸರು ಮತ್ತು ಎಮ್ ಎನ್ ಸುರೇಶ್ ಅವರು ಭಾಳ ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ರು. ಅದೇ ರೀತಿಯಾಗಿ ಅವರ ಸ್ನೇಹಿತರಾದಂಥ ಮಂಜುನಾಥ್ ಅವರು, ಅವರು ಬೆಳೆದು ಬಂದಂಥ ಹಾದಿ, ಅವರು ಇವತ್ತು ಎಷ್ಟರ ಮಟ್ಟಿಗೆ ಒಂದು ಸಿನಿಮಾ ಅಂತ ಇನ್ವಾಲ್ವ್ ಆಗ್ತಾರೆ, ಅದಕ್ಕೆ ಅವರ ಮನೆಯವರು ಎಷ್ಟು ಸಹಕಾರ ಇದೆ ಅನ್ನೋದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಚಂದ್ರು. ನಾನು ನೋಡಿದ್ದೀನಿ ಮತ್ತು ನೀನು ನನಗೆ ಭಾಳಷ್ಟು ಸರಿ ಫೋನ್ ಮಾಡಿ ನೋವನ್ನು ತೋಡ್ಕೊಂಡಿದ್ಯಾ. ಬೆಳೆಯುವಂಥ ಹಂತದಲ್ಲಿ ಕಷ್ಟ ಸುಖಗಳಲ್ಲಿ ಭಾಳಷ್ಟು ಜನ ಕಾಲು ಎಳೆದಿದ್ದಾರೆ. ಆ ಕಾಲು ಎಳೆದಿರೋರ ಎದೆ ಮೇಲೆ ನಿನ್ನ ಕಾಲು ನಿಟ್ಟು ಇವತ್ತು ಆರ್ ಸಿ ಸ್ಟುಡಿಯೋ ಕಟ್ಟಿದ್ಯಾ. ಮುಂದಿನ ದಿನದಲ್ಲಿ ನಿನ್ನ ಕಾಲು ಎಳೆದವರು ಮಾತಾಡಿದವರು ನಿನ್ನ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರೆ ಅಂತ ನಾನು ನಂಬಿದ್ದೀನಿ. ನಿನ್ಗೆ ಒಳ್ಳೆಯದಾಗಲಿ ಚಂದ್ರು. ಥ್ಯಾಂಕ್ ಯು. ಮೇಲೆ ಆಸೀನರಾಗಿರುವ ನನ್ನ ಅಣ್ಣ ಎಚ್ ಎಂ ರೇವಣ್ಣ ಸಾಹೇಬ್ರವರೇ, ನನಗೆ ಭಾಳ ಇನ್ಸ್ಪಿರೇಷನ್ ಯಾವಾಗಲೂ ಒಪ್ಪಿ ಸರ್. ಅವ್ರಿಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋಬೇಕು ಭಾಳ ಕಷ್ಟ ಅಂತ ಎಲ್ಲ ಇಡೀ ಇಂಡಸ್ಟ್ರಿ ಮಾತು, ಇಡೀ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅವ್ರು ಯಾವಾಗ್ಲೇ ಅಂಥ ಒಬ್ಬ ಬುದ್ಧಿವಂತ ನಿರ್ದೇಶಕ, ಹೃದಯವಂತ ನಿರ್ದೇಶಕ, ನನ್ನ ಜೊತೆ ನಾನಿದ್ದೀನಿ ಅಂತ ನನಗೆ ಮೂರು ಚಿತ್ರಗಳನ್ನು ಕೊಟ್ಟು ಯಾವತ್ತಿಗೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ. ಉಪ್ಪಿ ಸರ್ ಅವರು ಇದ್ದಾರೆ, ಅವ್ರಿಗೂ ವಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಇವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು. ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ತೆಗೆದುಕೊಂಡಂತಹ ವಿತರಕರು, ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್, ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನು ಅಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನ್ನಿಸ್ತು. ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂದಿಲ್ಲ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವರು, ಅಮೀರ್ ಖಾನ್ ಅವರು, ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಜಿ ಅವರ ಬರ್ಡೇಯಲ್ಲಿ ಆನಂದ್ ಪಂಡಿತ್ ಭಾಯ್ ಅಂತ ಬಂದು ಅದು ವೇದಿಕೆ ಹತ್ತದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದನ್ನು ನೋಡಿದೆ.
ಅಂಥ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಈ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ ಆರ್ ಸಿ ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಮತ್ತು ಚಂದ್ರು ನೀನೇನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನೂರಾರು ಕೊಂಕುಗಳ ಮಧ್ಯವೆಲ್ಲ ನನ್ನ ಕೊಂಕು ತಲೆ ಕೆಡ್ಸ್ಕೊಳ್ಳೋದು ನನ್ನ ಪಾಸಿಟಿವ್ ಉಪಿ ಸರ್ ಹೇಳ್ದಂಗೆ ಅವರ ಅಭಿಮಾನಿ ನಾನು ಪಾಸಿಟಿವಾಗಿ ಹೋಗ್ತೀನಿ. ನನಗೆ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ, ನಮ್ಮ ಅಲಂಕಾರ ಪಾಂಡ್ಯನ್ ಸರ್ನ, ಏ ಚಂದ್ರು ಜೆಂಟಲ್ಮನ್ ನನ್ನ ಮುರುಗ ಅಂತ, ಅವ್ರು ನನಗೆ ಸ್ನೇಹ ಆಗುತ್ತೆ. ಕಬ್ಜದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ, ಸೊ ಅದು ನನ್ನ ಕಬ್ಜ ಮಾಡಿಕೊಂಡಿತ್ತು. ಇನ್ನೇ ಅದು ನಾನೇ ನೋಡಿಕೊಂಡೆ. ಆವಾಗ ನನಗೆ ಅವ್ರು ನನ್ನ ಜೊತೆಗೆ ನಿಲ್ತಾರೆ, ಈ ಎಂಡ್ ಜರ್ನಿ ನಾನು ಇರ್ತೀನಿ ಅಂತ. ಪರಿಪೂರ್ಣವಾದ ಮೇಲೆ ಚಂದ್ರು ನಿನ್ನ ಜರ್ನಿ ಮಾಡೋದು ನಿನ್ನ ಜೊತೆ ಮಾಡಬೇಕು, ನೂರು ಜನ ನೂರು ಹೇಳಿ ಒಟ್ಟೆವ್ರಿಯವ್ರು ನಾನು ನಿನ್ನ ಜೊತೆ ಇರ್ತೀನಿ, ಯಾಕಂದ್ರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ. ಸೊ ನಿನ್ನ ಆರ್ ಸಿ ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪನಿಯಲ್ಲಿ ನಮ್ಮ ಅಲಂಕಾರ ಪಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ. ಇದರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನಾನು ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು. ನಾನು ಮೂರು ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಮುಂದೆ ನಿರ್ಮಾಪಕರು ಅಂತ ಇರಲ್ಲ, ಏಯ್ ನಾನು ಇದ್ದೀನಿ ನೀನು ಮಾಡೋ ಎರಡು ನಿನ್ನೆ ಇರಬೇಕು ಅಂತ ಯಾವಾಗಲೂ ನಿಂತ್ಕೊಳ್ತಾ. ಇವತ್ತಿಗೂ ಆರ್ ಸಿ ಸ್ಟುಡಿಯೋಸ್ಗೂ ಅವರ ಇನ್ಸ್ಪಿರೇಷನ್ ಅವರು, ಅಂದರೆ ನಾನು ಅವರ ರೀತಿ ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತು ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು. ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಲ್ಲರ್ಗಳು, ಆನಂದ್ ಪಂಡಿತ್ ಜಿ, ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣ ಇಂದ ಹಿಡಿದು ಅಣ್ಣ ನನಗೆ ಬೇಕು ಅಂದರೆ ಬೈದ್ಕೊಂಡಾದರೂ ನಾನು ಹೋಗಿ ನನ್ನ ಅಣ್ಣನ ಥರ ಹೋಗಿ ಇಸ್ಕೊಂಡ್ಬರ್ತೀನಿ, ಎಲ್ಲದಕ್ಕೂ ನಿಂತಿದ್ದಾರೆ ನನಗೆ ಅಣ್ಣ. ಅದಾದಮೇಲೆ ನಮ್ಮ ಮಂಜುನಾಥ್ ಹೆಗಡೆ ಸಾಹೇಬರು, ಅವ್ರ ಬಗ್ಗೆ ನಿಮ್ಗೊಂದು ಚಿಕ್ಕ ಪರಿಚಯ. ಒಂದು 500 ಎಕರೆ ಇದೆ ಅವ್ರದ್ದು, ಒಂದು ಶ್ರೀಗಂಧದ ತೋಟ ಇದೆ, ಒಂದು ತುಂಬ ಈಗ ಕೊಟ್ಟರೆ ಕೋಟ್ಯಾಂತರ ರೂಪಾಯಿ ಆಗೋದು, 100 ಕೋಟಿ ಅದು. ಅವರ ತಂದೆ ನೆಟ್ಟಿದ್ರು ಅಂಥೇಳಿ ಒಂದು ಮರನೂ ಕೂಡ ಪರಿಸರ ಪ್ರೇಮಿಯವರು ಸೇಲ್ ಮಾಡಿದೆ, ಆ ಪರಿಸರವನ್ನು ಕಾಪಾಡ್ಕೊಂಡ್ಬಂದಿದ್ದು ಅವ್ರ ಹೆಗ್ಗಳಿಕೆ. ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ಥರದವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡರ್ ಜೊತೆ ಇರೋದ್ರಿಂದ ನಾನು ಆರ್ ಸಿ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ. ತುಂಬ ಹೊತ್ತಾಗಿದೆ, ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ತಾ. ಮತ್ತು ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲತ್ತದಕ್ಕೂ ಒಂದು ಶಕ್ತಿ ಬೇಕು, ಮತ್ತು ಯೋಗ ಬೇಕು, ಯೋಗ್ಯತೆ ಬೇಕು. ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ, ಯೋಗ್ಯತೆ ಒಂದೇ ನಂಬೋದು. ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ, ಕೆಲವರು ಮೆಟ್ಲತ್ಕೊಂಡು ಬೇಗ ಬರುತ್ತೆ, ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಗೋಲ್ ಒಂದೇ ಇರುತ್ತೆ. ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾರರು ನನ್ನ ಮಾಧ್ಯಮ ಮಿತ್ರರು. ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ನಮ್ಮನ್ನು ಯಾವತ್ತು ಕಡೆಗಣಿಸ್ತೆ, ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ. ನನಗೆ ಎಮೋಷನ್ ಆದರೆ ಸಾರಿ, ಕೆಲವೊಂದು ನೆನೆಸ್ಕೊಂಡಾಗ ಹೆಂಗಾಗುತ್ತೆ. ಎನಿವೇ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಹತ್ವವಾದ ಘಟ್ಟ. ನಾನು ಒಬ್ಬಂಟಿಯಾಗಿ 12 ಸಿನಿಮಾ ಮಾಡಿದ್ದೀನಿ, ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ, ಅದಕ್ಕೆ 5 ಸಿನಿಮಾ ಮಾಡ್ತೀನಿ. ನನಗೆ 5 ಸಿನಿಮಾ ಕಷ್ಟನೇ ಇಲ್ಲ, ನಿಮ್ಮ ಆಶೀರ್ವಾದ ಇದ್ದರೆ 50 ಸಿನಿಮಾ ಮಾಡ್ತೀನಿ. ಯಾಕೆ ಅಂತಂದರೆ ನನ್ನ ಟೀಮ್ ಹಂಗಿದೆ, ನಾನು ಅಷ್ಟು ಥರ ಉಳಿಸ್ಕೊಂಡಿದ್ದೀನಿ. ಅವರೆಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ, ಆನಂದ್ ಪಂಡಿತ್ ಜಿಯವ್ರ ಅಪಾಯಿಂಟ್ಮೆಂಟು ಸಿಗಲ್ಲ. ಅವ್ರು ಒಂದಿನ ಹೋದೆ, ಅವ್ರಿಗೆ ಒಂದೊಂದು ನಿಮಿಷನೂ ಅಪಾಯಿಂಟ್ಮೆಂಟ್ ಇದು, ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್, ನನ್ನ ಬೇರೆ ಮೀಟಿಂಗ್ ಇತ್ತು ಅಂದರು. ಸೊ ಇವರೆಲ್ಲರ ಆಶೀರ್ವಾದ ಇದೆ, ನಿಮ್ಮ ಸಪೋರ್ಟ್ ಇದೆ. ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ, ಒಂದು ಮಾತನ್ನು, ಸಾರಿ, ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು, ನಿರ್ದೇಶಕರು, ನಿರ್ಮಾಪಕರು, ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ NM ಸುರೇಶ್ ಸರ್ ಅವರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್. ಅವರ ಅಧ್ಯಕ್ಷರಾಗುವಾಗಲೇ ಅಣ್ಣ ನೀವು ನಿಂತ್ಕೊಳ್ಳಿ, ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ, ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ ಚಂದ್ರು ಅವರು ಎಲ್ಲ ಇರಬೇಕಂತ ಆವಾಗಲೇ ಹೇಳಿದ್ದೆ. ಆ ಥರದ ವ್ಯಕ್ತಿಗಳು ಬೇಕು, ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು. ಈ ಒಂದು ಸ್ಪಷ್ಟನೆ ಕೊಡೋಂಥ ಟೈಮಲ್ಲ, ಆದರೂ ಕೂಡ ನಾನು 5 ಸಿನಿಮಾ ಮೂರ್ತಿಗಳು ಎಲ್ಲ ಕಥೆಗಳು 10 ತಿಂಗಳು ನಾನು ಸುಮ್ಮನೆ ಕೂತಿರಲಿಲ್ಲ. ಮಾಡಿದ್ರೆ ಬೇರೆ ಥರ ಮಾಡಬೇಕು, ಕೈ ಹಾಕಿದ್ರೆ ಲೈಟ್ ಕಂಬಕ್ಕೆ ಹೊಡಿಬಾರ್ದು, ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋದು, ಕಲ್ಲು ಹೊಡಿಬೇಕು ಅನ್ನೋದು ನಾನು. ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಚಂದ್ರಲೋಕ ಕಳೆಯೋಕ್ಕೆ ಎಲ್ಲಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ, ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ. ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರೆ, ಯಾರು ಅಮೆರಿಕಾದವ್ರು ಪ್ರಯತ್ನ ಪಟ್ಟರು, ಒಂದು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ? ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ. ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ, ನಾಟ್ ಎ ಫೇಲ್ಯೂರ್ ಕ್ರ್ಯಾಶ್, ಬಟ್ ದಟ್ ಇಸ್ ಅ ರೋಡ್. ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್.
ಐದು ಸಿನಿಮಾ ಬರುತ್ತೆ. ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ ಅಣ್ಣ ಹೇಳ್ದಂಗೆ ಇಂಡಸ್ಟ್ರಿಗೆ ಒಳ್ಳೇದ್ರಿ, ನಮಗಲ್ಲ. ನಾನು ಗೌಡ್ರ ಜೊತೆ ಸೇರಿಬಿಟ್ಟು ಗೌಡ್ರೆ ನಾನು ರಿಯಲ್ ಎಸ್ಟೇಟ್ ಬರ್ತೀನಿ 100 ಎಕರೆ ಲೇಔಟ್ ಮಾಡೋದು ಅನ್ಬೋದು, ಅದಲ್ಲ. ದೇವರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಇಲ್ಲಿ ಇರು ಅಂತ. ಒಂದು ಸಿನಿಮಾ ಮಾಡಿದ್ರೆ ಅದು 1 ಕೋಟಿದಾಗಲಿ 100 ಕೋಟಿದಾಗಲಿ ಅದು ಇಂಡಸ್ಟ್ರಿಯವ್ರು ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ. ಸೊ ಹಾಗಾಗಿ ನಾವು ಇಂಡಸ್ಟ್ರಿನ ಗೌರವಿಸೋಣ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮೊನ್ನೆ ಒಂದು ಚಿಕ್ಕ ಫೋನ್ ಮಾಡಿದ್ರು, ಅವ್ರ ಹೆಸರನ್ನ ಹೇಳಲ್ಲ. ಅಣ್ಣ ನನಗೆ ಯಾವಾಗಲೂ ನನ್ನ ಒಳ್ಳೇದೇ ಮಾಡಿದ್ರು, ನಮ್ಮ ರೇವಣ್ಣ ಸಾಹೇಬರು ನನ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ. ತಪ್ಪು ನಡೆದ್ರು ಏನೋ ಹಿಂಗೆ ಅಂತ ಇದ್ದಾರೆ, ಏನೋ ಇದು ಅಂತಾರೆ. ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ, ಅಣ್ಣ ಎಲ್ಲ ಅಣ್ಣ ಹಿಂಗೆ ಮಾಡಿಬಿಟ್ಟಣ ಅಣ್ಣ ಅಂತ. ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು, ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡಲ್ಲ, ಶಾಕ್ ಆಗ್ಬಿಡುತ್ತೆ ನನಗೆ. ಹೌದಾ, ಚಂದ್ರು ಆ ರೀತಿಯಿಂದ ಅಫೆನ್ಸ್ ಮಾಡ್ಬಿಟ್ಟವನ ಅಂದರೆ ನಾನು ಇಂಡಸ್ಟ್ರಿಗೆ 100 ಕೋಟಿ ಆಗಿದ್ದು ತಪ್ಪ ನಾನು, ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ಸಿದ್ದು ತಪ್ಪ ನಾನು, ಇವೆಲ್ಲ ಕಾಡ್ತು. ಅದೆಲ್ಲ ಸರ್ ಕೆಲಸ ಮಾಡಿ, ಯಾಕಂದರೆ ನಾನು ಯಾರನ್ನು ಹರ್ಟ್ ಮಾಡಲ್ಲ, ಪಾಸಿಟಿವ್ ಅವ್ನಿಗೂ ನಾನು ಪಾಸಿಟಿವ್ ಕೆಲಸ ಮಾಡೋ ನಾನು. ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಗೆ ಬೀಳ್ತಿದ್ವಿ. ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಮಾಡಿದ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ. ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ, ರಜನೀಶ್ ಸರ್ದು ಫ್ಲಾಪ್ ಆಗುತ್ತೆ, ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ. ನಮ್ಮದು ಕೂಡ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು. ಸರ್ಕಾರಕ್ಕೆ ನೀವು ನಂಬಬೇಕು, ಓಪನ್ ಆಗಿ ಹೇಳ್ತಾ ಇದ್ದೀನಿ, 20 ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾಯಿಂದ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರಾದ್ರೂ ಹೇಳ್ತಾರ 20 ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ? ಎಷ್ಟು ಜನ ಊಟ ಮಾಡಿರ್ತಾರೆ, ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು? ಸೊ ಇದನ್ನೆಲ್ಲ ಮನಗಾಣಬೇಕು. ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಈ ಸಿನಿಮಾ ಆರ್ ಸಿ ಸಿಡೋರು ಆಗಲ್ಲ. ಅದರಿಂದ ನಾನೊಬ್ಬ ಇಲ್ಲ, ಒಂದು ಟೀಮ್ ಇದೆ, ಒಂದು ಶಕ್ತಿ ಇದೆ, ಎಲ್ಲರೂ ಸೇರಬೇಕು, ಎಲ್ರಿಗೂ ಇರುತ್ತೆ ಇದು. ಇದನ್ನು ನಾನು ಯಾರನ್ನು ಡಿಗ್ರೇಡ್ ಮಾಡೋಕ್ಕೆ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ, ಒಂದು ಪಾಸಿಟಿವಿಟಿ ಇರೋಣ. ಇಂಡಸ್ಟ್ರಿನ ಇವತ್ತು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಚಂದ್ರೋಯಿಂದನೋ ಇನ್ನೊಬ್ಬ ಡೈರೆಕ್ಟ್ರಿಂದನೋ ಇನ್ನೊಬ್ಬ ಪ್ರೊಡ್ಯೂಸರಿಂದನೋ ಏನೇನು ಆಗ್ತಿಲ್ಲ, ಸಬ್ಸ್ಕ್ರೈಬ್ ಇಲ್ಲ, ಕನ್ನಡ ಸಿನಿಮಾಗಳು ನೋಡ್ತಿಲ್ಲ, ತಪ್ಪು ನಮ್ಮದು. ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು, ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಅದು ಯಾರಿಂದ ಸಾಧ್ಯ? ಮಾಡೋಣ, ಇದೇ ಸಿನಿಮಾ ಮಾಡೋಣ, ಎಲ್ಲರಿಗೂ ತಕ್ಕತ್ತಿದೆ. ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ, ಕಣ್ಮುಂದೆ ನೋಡ್ತಿದ್ದೀನಿ, ನನ್ನ ಕತೆ ಕೇಳಕ್ಕೆ ಬರ್ತಾರೆ, 2 ದಿನ ಅಲ್ಲಿಸ್ತಾರೆ, ಕತೆ ಪ್ರೊಡ್ಯೂಸರ್ ಕೊಡಲ್ಲ. ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ನಾವು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾ ಕಡೆ ನೋಡ್ತಾರೆ. ಯಾರ್ಯಾರು ಏನೇನೋ ಹೇಳ್ತಿದ್ರು, ಇವತ್ತು ಮುಂಬೈಗೆ ಹೋದ್ರೆ ಹೆಂಗೆ ಗೊತ್ತಾ ಸರ್, ಕಬ್ಜಾ ಕಾಂತಾರ KGF 3 ಇರೋದು, ಮಾತಾಡಕ್ಕೆ ಇರೋದು 3 ಸಿನಿಮಾ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸತ್ಯ ಇದು. ಹಾಗಾದ್ರೆ ನಿಮ್ಗೆ ಗೊತ್ತಿರೋ ಮಾತಾಡ್ಕೊಳ್ಳಿ, ಕಬ್ಜಾ ಕಾಂತಾರ KGF ಅಂತಾರೆ. ಅಂದರೆ ನಾನು ಎಲ್ಲ ಸಿನಿಮಾನು ಮಾಡಿದ್ದಾರೆ, ಎಲ್ರದ್ದು ಕಾಟೆ ಚೆನ್ನಾಗಿ ಹೋಗ್ತಿದೆ. ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು. ನಮ್ಮ ವಿಕ್ರಾಂತ್ ರೋಣ, ಮಂಜಣ್ಣ, ವಿಕ್ರಾಂತ್ ರೋಣ, ಮತ್ತೆ ಈ 4 ಸಿನಿಮಾಗಳು ಬಂದಿದ್ದರಿಂದನೇ ನಮ್ಮ ಮುಂದೆ ಎಲ್ಲರೂ ಮಾತಾಡೋಂಗಾಗಿತ್ತು. ನಾವು ಕೂಡ ಸಾಕು ಒಂದು ಲೈಟ್ ಕಂಬಕ್ಕೆ ಒಂದು ಕಲ್ಲು ಹುಡ್ಕೊಂಡು ಅನ್ನೋದು ಆಗ್ತಿರ್ಲಿಲ್ಲ ಸರ್. ಸಕ್ಸಸ್ಸು ಫೇಲ್ಯೂರು ಆಮೇಲೆ, ಪ್ರಯತ್ನ ಮಾಡೋಣ ಎಲ್ಲರೂ, ಪ್ರಯತ್ನ ಮಾಡೋಣ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಮನೆಯವರು. ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ, ಇಲ್ಲೇ ಇರೋಣ, ಪಾಸಿಟಿವ್ ಆಗಿರೋಣ, ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗೋಣ. ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್, ನಾವ್ಯಾರು ಅಮೆಜಾನು OTT ಇನ್ನೊಂದು ಮತ್ತೊಂದು ಯಾರಿಂದ ಯಾರು ಆಗಲ್ಲ ಸರ್. ಅವರು ಬುದ್ಧಿವಂತರು, ಮಲ್ಟಿನ್ಯಾಷನಲ್ ಕಂಪನಿಗಳೆಲ್ಲರೂ. 16 ಜನ ಕತೆ ಕೇಳಿದ್ರು ಕಬ್ಜಾನ ಗೊತ್ತಾ ಸರ್, ಅವ್ರಿಗೆ ಜಜ್ಮೆಂಟ್ ಇರಲಿಲ್ವಾ? 4 ಅವರ್ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್, ಅವ್ರ ಜಜ್ಮೆಂಟ್ ಇರಲಿಲ್ವಾ? ದೇವರು ಕೊಡೋನು ಸರ್, ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ, ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ. ಕೆಲವರು ಯೋಗ ಅರ್ಜೆಂಟಾಗಿ ಹೇಳಿದ್ನಲ್ಲ, ಲಿಫ್ಟಲ್ಲಿ ಹೋಗೋರು, ಕೆಲವ್ರಿಗೆ ಆಗುತ್ತೆ, ವಾತಾವರಣ ಸಿಚುಯೇಷನ್ನು ಬಂದಿರೋ ಸಿನಿಮಾ ಆಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ, ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಎನಿವೇ ಸರ್, ನಿಮ್ಮೆಲ್ಲರ ಆಶೀರ್ವಾದ RC ಸ್ಟುಡಿಯೋ ಮೇಲೆ ಇರಲಿ. ನಾನು ಮುಂದೆ ಒಂದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ, ನನ್ನ ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ. ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು, ನಿರ್ದೇಶಕರುಗಳಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು, ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು. ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ RC ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್, ನಿಮ್ಮ ಚಂದ್ರು. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು RC ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ, ಕನ್ನಡಿಗರಾಗಿ, ಕನ್ನಡದ ಸಿನಿಮಾ, ಕನ್ನಡದ ಬ್ಯಾನರು. ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ, ನನಗೆ ಡೈರೆಕ್ಟ್ ಮಾತಾಡಿ, ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ, ನನಗೆ ಮಾತಾಡಿ, ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ. ಆ ಥರದ್ದೇನಾದರೂ ಇತ್ತು ಅಂದರೆ ಓಕೆನಾ ಸರ್? ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು. ನಾನು 10 ತಿಂಗಳಿಂದ ಮಾತಾಡಿರಲಿಲ್ಲ, 10 ತಿಂಗಳಿಂದ ಹಂಗಂತ ನಾನು ಬೇಜಾರೇನಾಗಿರಲಿಲ್ಲ. 10 ತಿಂಗಳು ನಾನು 5 ಸಿನಿಮಾ ರೆಡಿ ಮಾಡ್ತಿದ್ದೆ, ರೆಡಿ ಆಗಿದೆ. ಈಗ ಒಂದೊಂದು ಸಿನಿಮಾನೂ ಒಂದೊಂದು ಥರ ಇದೆ, ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ. ನನ್ನ ಟಾರ್ಗೆಟ್ ಈ ವರ್ಷ, 1 ವರ್ಷದಲ್ಲಿ 5 ಸಿನಿಮಾ ಬಿಡುಗಡೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆನಂದ್ ಪಂಡಿತ್ ಜಿ, ಥ್ಯಾಂಕ್ ಯು. ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ.
ನನ್ನ ಮೊನ್ನೆ ಹೋದಾಗ್ಲೂ ಕೂಡ ಚಂದ್ರು ನೀನು ಏನು ಮಾಡಿದ್ರು ನಾನು ಇದೀನಿ ಕಣೋ, ನೀನು ಮಾಡ್ತೀಯ ನನಗೆ ಆ ಹೋಪ್ ಇದೆ ಅಂತ ನನಗೆ ಯಾರೋ ಒಬ್ರು ಕನ್ನಡದಿಂದ ಫೋನ್ ಮಾಡಿದ್ರಂತೆ, ಚಂದ್ರು ಸೋತಿಲ್ಲ ಕಣೋ ಚಂದ್ರು ಗೆಲ್ತಾರೆ ಅಂತ ಹೇಳಿದ್ರಂತೆ. ಸೊ ಹಂಗಾಗಿ ಯಾವತ್ತು ನಾನು ನಿಮ್ಗೆ ಋಣಿಯಾಗಿರ್ತೀನಿ. ಉಪ್ಪಿ ಸರ್ ನನಗೆ ಯಾವತ್ತು ನನಗೆ ಅವ್ರು ಹೇಳಿದ್ರಲ್ಲ ಇಲ್ಲಿ ಇಲ್ಲಿ ಶ್ರೀಮಂತಿಗೆ ಇರಬೇಕು ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ, ಸತ್ಯ ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು. ಥ್ಯಾಂಕ್ ಯು ಉಪ್ಪಿ ಸರ್. ಆನಂದ ನಮ್ಮ ಅಲಂಕಾರ ಪಾಂಡ್ಯನ್ ಸರ್, ರೇವಣ್ಣ ಸಾಹೇಬರು, ಎನ್ ಎಂ ಸುರೇಶ್ ಸರ್, ಕೃಷ್ಣ ಅವರು, ನಮ್ಮ ಗುರುಗಳು ಮಂಜುನಾಥ್ ಹೆಗಡೆ ಅವರು, ಜಾಕ್ ಮಂಜಣ್ಣ, ನನ್ನ ಅಣ್ಣ ರಾಮಚಂದ್ರಗೌಡರು, ಎಲ್ಲ ನೀವುಗಳು, ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೆಳಕು ಬಿಟ್ಟಿಲ್ಲ ಸರ್. ನನಗೊತ್ತು ಬೇರೆ ಏನೇ ಆಗಿದ್ರು ಏನೇನೋ ಆಗಿರೋದು, ನನ್ನನ್ನು ಬೇರೆಯೇನಲ್ಲ ಒಂದು ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ಕೆ ಬಿಟ್ಟಿಲ್ಲ ಸರ್. ನಿಮ್ಗೆ ಯಾವಾಗಲೂ ಒಂದು ಚಿನ್ನೋಣಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋದಲ್ಲಿರಲಿ. ಆರ್ ಸಿ ಸ್ಟುಡಿಯೋ ಚಂದ್ರು ಒಬ್ಬಂದಲ್ಲ ಸರ್, ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್. ಮುಂಚೆ ನಾನು ಸೋಲೋ ಇದ್ದೆ, ಈಗ ಒಂದು ಕಂಪನಿ ಆಗಿದೆ, ಅದೊಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.